ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಜಿ ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪ ತಮ್ಮ ಅನುಯಾಯಿಗಳಿಗೆ 2016 2018 ಅಕ್ರಮ ಡಿ ನೋಟಿಫಿಕೇಶನ್ ಮಾಡಿ ಹಂಚಿದ್ದಾರೆ ಎಂದು ಜನ ಸಂಗ್ರಾಮ ಪರಿಷತ್ ಸಂಸ್ಥಾಪಕ ಎಸ್ಆರ್ ಹಿರೇಮಠ್ ಗಂಭೀರ ಆರೋಪ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾಗೋಡು ತಿಮ್ಮಪ್ಪ ಮಾಡಬಾರದ ತಪ್ಪನ್ನ ಮಾಡಿದ್ದಾರೆ. ಅಕ್ರಮ ಡಿ ನೋಟಿಫಿಕೇಶನ್ ಕುರಿತು ಈಗಾಗಲೇ ಕೋರ್ಟ್ ಮೊರೆ ಹೋಗಲಾಗಿದೆ. ಅರ್ಹ ಫಲಾನುಭವಿಗಳಿಗೆ ಅನ್ಯಾಯವಾಗಿದೆ, ಇದರಿಂದ ಅರಣ್ಯ ನಾಶವಾಗಿದೆ. ಈಗ ನಡೆದಿರುವ ಡಿ ನೋಟಿಫಿಕೇಶನ್ ಅನ್ನ ತಕ್ಷಣ ರದ್ದು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಗೇರೂಪುರ, ಮಸಗಲ್ಲಿ ಹಾಗೂ ಟೆಂಕಬೈಲು ಗ್ರಾಮಗಳಲ್ಲಿ ಅಕ್ರಮ ಗಣಿಗಾರಿಕೆ ವ್ಯಾಪಕವಾಗಿ ನಡೀತಾ ಇದೆ. ಇದರ ವಿರುದ್ಧ ಹೋರಾಟ ಪ್ರಾರಂಭಿಸಿದ ಜನಸಂಗ್ರಾಮ ಪರಿಷತ್ ಸದಸ್ಯ ಗಿರೀಶ್ ಆಚಾರ್ ಮೇಲೆ ಪೊಲೀಸ್ ಇಲಾಖೆ ರೌಡಿ ಶೀಟ್ ಅನ್ನು ತೆರೆದಿದೆ. ಈ ಗ್ರಾಮಗಳಲ್ಲಿ ಅನುಮತಿ ಪಡೆದಿರುವುದಕ್ಕಿಂತ ಹೆಚ್ಚಿನ ಭೂಮಿಯಲ್ಲಿ ಗಣಿಗಾರಿಕೆ ನಡೆಸಲಾಗ್ತಾ ಇದೆ ಎಂದು ಆರೋಪಿಸಿದ್ದಾರೆ. ಮನ್ಮನೆ 11,000 ಎಕರೆ, ನೀವು ಹೇಳಿ ಇದೇನಿಲ್ಲ, ಅರಣ್ಯ ನಾಶ ಆಗಿದೆಯಲ್ಲ, ಇದಕ್ಕೆ ನೀವು ಕೇವಲ ಕಾಗೋಡು ತಿಮ್ಮಪ್ಪ ಅಲ್ಲ, ಕಾಗೋಡು ತಿಮ್ಮಪ್ಪ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರೋದು ಮಾಡಬಾರ್ದ ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೆ ಹೆಂಗೆ ಮಹಾರಾಷ್ಟ್ರದ ಫಾರೆಸ್ಟ್ ಮಿನಿಸ್ಟರು ಚೀಫ್ ಸೆಕ್ರೆಟರಿ ಹೆಂಗೆ ಜೈಲಿಗೆ ಹೋದರು, ಒಂದು ದಿವಸ ಬಂದರೆ ನಾವು ಯಾರು ಏನು ಅದರ ಬಗ್ಗೆ ಆಶ್ಚರ್ಯ ಪಡಬೇಕಾಗಿಲ್ಲ, ಅದು ಮಾತಾರೆ. ಆದರೆ 2000 ಇನ್ನೂ ಮೊದಲು ಈ ಪ್ರಯತ್ನ ನಡೀತಾ ಇದೆ. ಏನಂದರೆ ಅರಣ್ಯ ಭೂಮಿಯನ್ನು ಡಿ ನೋಟಿಫೈ ಮಾಡಿ ನಾವು ಇದನ್ನು ಮಾಡಬೇಕಂತ. ಆಮೇಲೆ ಗೋದವರ್ಮನ್ ಅಂತ ಒಂದು ಕೇಸ್ದೊಳಗೆ ಸುಪ್ರೀಂ ಕೋರ್ಟ್ದವರು ಹಲವಾರು ಅತಿ ಮಹತ್ವದ ಆದೇಶ ಕೊಟ್ಟಿದ್ದಾರೆ. ಅವೆಲ್ಲವೂ ಲಾಸ್ ಆಫ್ ದ ಲ್ಯಾಂಡ್, ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಡ್ತವೆ, ಅವು ಎಲ್ಲವನ್ನು ಗಾಳಿಗೆ ತೂರಿ ಈ ಕಾಗೋಡು ತಿಮ್ಮಪ್ಪ ಕೆಲವು ಅಧಿಕಾರಿಗಳೇನು ಮಾಡಿದಾರಲ್ಲ, ಇದನ್ನು ಡೆಫಿನೆಟ್ಲಿ ನಾವು ಇವತ್ತಿಲ್ಲ ನಾಳೆ ತಾತ್ವಿಕ ಹಂತಕ್ಕೆ ಹೋಯ್ತೇವೆ. ಮನ್ಮನೆ ಜೂನ್ 29 ಆ ಮದನ್ ಗೋಪಾಲ್ ಅಂತ ಒಬ್ಬ ಒಳ್ಳೆಯ ಅಧಿಕಾರಿ ಅಂತ ಹೆಸರು ಗಳಿಸಿದವರು ಮಾಡಬಾರದ ಕೆಲಸ ರಿಟೈರ್ ಆಗೋಕ್ಕಿಂತ 10 ಮೊದಲು ಏನು ಮಾಡಿದರು, ಅದನ್ನು ಸೆಟ್ ಅಸೈಡ್ ಮಾಡಿ 1500 ಎಕರೆ ಭೂಮಿಯನ್ನು, ಅರಣ್ಯ ಭೂಮಿಯನ್ನು ಕಂದಾಯ ಭೂಮಿ ಮಾಡಿ ಗಣಿ ಹಿತಾಸಕ್ತಿಗಳೇನು ಮಾಡಿದ್ರು ಅದನ್ನು ನಾವು ವಾಪಸ್ ಮಾಡಿಸಿದ್ದೇವೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಸಂಧ್ಯಾ ಸರ್ವ. ಸಂಧ್ಯಾ, ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಜಿ ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪ ತಮ್ಮ ಅನುಯಾಯಿಗಳಿಗೆ ಅಕ್ರಮ ಡಿ ನೋಟಿಫಿಕೇಶನ್ ಮಾಡ್ತಿದ್ದಾರೆ ಅಂತ ಈಗ ಎಸ್ಆರ್ ಹಿರೇಮಠ್ ಅವರು ಆರೋಪವನ್ನ ಮಾಡಿದ್ದಾರೆ. ಯಾವಾಗ ನಡೆದಿರೋದು ಈ ಒಂದು ಅಕ್ರಮ ಡಿ ನೋಟಿಫಿಕೇಶನ್? ಓಕೆ, ಸಂಪರ್ಕ ಕಡಿತಗೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಜಿ ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪ ತಮ್ಮ ಅನುಯಾಯಿಗಳಿಗೆ 2016 ಅಕ್ರಮ ಡಿ ನೋಟಿಫಿಕೇಶನ್ ಮಾಡಿ ಹಂಚಿದ್ದಾರೆ ಅಂತ ಜನಸಂಗ್ರಾಮ ಪರಿಷತ್ ಸಂಸ್ಥಾಪಕ ಎಸ್ಆರ್ ಹಿರೇಮಠ್ ಅವರು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾಗೋಡು ತಿಮ್ಮಪ್ಪ ಮಾಡಬಾರ್ದ ತಪ್ಪನ್ನ ಮಾಡಿದ್ದಾರೆ. ಅಕ್ರಮ ಡಿ ನೋಟಿಫಿಕೇಶನ್ ಕುರಿತು ಈಗಾಗಲೇ ಕೋರ್ಟ್ ಮೊರೆ ಹೋಗಲಾಗಿದೆ. ಅರ್ಹ ಫಲಾನುಭವಿಗಳಿಗೆ ಇದರಿಂದ ಅನ್ಯಾಯವಾಗಿದೆ, ಇದರಿಂದ ಅರಣ್ಯ ಕೂಡ ನಾಶವಾಗಿದೆ. ಈಗ ನಡೆದಿರುವಂತಹ ಡಿ ನೋಟಿಫಿಕೇಶನ್ ಅನ್ನು ತಕ್ಷಣ ರದ್ದು ಮಾಡಬೇಕು ಅಂತ ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಇನ್ನು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಗೇರುಪುರ ಹಾಗೆ ಮಸಗಳ್ಳಿ ಹಾಗೂ ಟೆಂಕಬೈಲು ಗ್ರಾಮಗಳಲ್ಲಿ ಅಕ್ರಮ ಗಣಿಗಾರಿಕೆ ವ್ಯಾಪಕವಾಗಿ ನಡೀತಾ ಇದೆ. ಇದರ ವಿರುದ್ಧ ಕೂಡ ಹೋರಾಟ ನಡೆದಿದೆ. ಹೋರಾಟ ಪ್ರಾರಂಭಿಸಿದಂತಹ ಜನಸಂಗ್ರಾಮ ಪರಿಷತ್ ಸದಸ್ಯ ಗಿರೀಶ್ ಆಚಾರ್ ಮೇಲೆ ಪೊಲೀಸರು ರೌಡಿ ಶೀಟ್ ಅನ್ನ ಕೂಡ ತೆರೆದಿದ್ದಾರೆ. ಇಂಟಲ್ಲಿ ಹೋರಾಟವನ್ನು ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡೋದಕ್ಕೆ ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಂಧ್ಯಾ ಸುರಭ. ಸಂಧ್ಯಾ, ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಜಿ ಕಂದಾಯ ಸಚಿವರಾದಂತಹ ಕಾಗೋಡು ತಿಮ್ಮಪ್ಪ ಅವರು ತಮ್ಮ ಅನುಯಾಯಿಗಳಿಗೆ ಅಕ್ರಮವಾಗಿ ಡಿ ನೋಟಿಫಿಕೇಶನ್ ಮಾಡಿ ಹಂಚಿದ್ದಾರೆ ಅಂತ ಎಸ್ಆರ್ ಹಿರೇಮಠ್ ಅವರು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಯಾವಾಗ ಅಕ್ರಮ ಡಿ ನೋಟಿಫಿಕೇಶನ್ ಮಾಡಿರುವಂಥದ್ದು ಅಂತ ಅವರು ಆರೋಪ ಮಾಡಿದ್ದಾರೆ. ನವೇ ಜನಸಂಗ್ರಾಮ ಪರಿಷತ್ ಸಂಸ್ಥಾಪಕ ಎಸ್ಆರ್ ಹಿರೇಮಠ್ ಕಂದಾಯ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪರ ವಿರುದ್ಧ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. 2016 ಶಿವಮೊಗ್ಗ ಜಿಲ್ಲೆಯಲ್ಲಿ ತಮ್ಮ ಅನುಯಾಯಿಗಳಿಗೆ ಅಕ್ರಮ ಡಿ ನೋಟಿಫಿಕೇಶನ್ ಮಾಡಿ ಹಂಚಿದ್ದಾರೆ ಅಂತ ಅವರು ಆರೋಪ ಮಾಡಿದ್ದಾರೆ. ಶಿವಮೊಗ್ಗಕ್ಕೆ ಕಾಗೋಡು ತಿಮ್ಮಪ್ಪ ಎಂದರೆ ಅವರು ಕಂದಾಯ ಸಚಿವರಾಗಿದ್ರು. ಆ ವೇಳೆಯಲ್ಲಿ ತಮ್ಮ ಅನುಯಾಯಿಗಳಿಗೆ ಡಿ ನೋಟಿಫಿಕೇಶನ್ ಮಾಡಿದ್ದಾರೆ. ಈ ರೀತಿ ಕಂದಾಯ ಸಚಿವರಾಗಿದ್ದು ಮಾಡಬಾರದು ತಪ್ಪನ್ನು ಅವ್ರು ಮಾಡಿದ್ದಾರೆ. ಆದ್ರೆ ಈಗಾಗಲೇ ಕೋರ್ಟ್ ಮೊರೆ ಕೂಡ ಹೋಗಲಾಗಿದೆ. ಗಾಲಿ ಜನಾರ್ದನ್ ರೆಡ್ಡಿ ಈ ರೀತಿ ಬಗರ್ ಹುಕುಂ ಭೂಮಿಯನ್ನ ಮಂಜೂರು ಮಾಡಿದವರಿಗೆ ಕೂಡ ಜೈಲಿಗೆ ಹೋಗಿದ್ದಾರಂತ ಕಾಗೋಡು ತಿಮ್ಮಪ್ಪ ಕೂಡ ಜನಾರ್ದನ್ ರೆಡ್ಡಿ ಡಿ ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಕೂಡ ಅವರಿಗೆ ಜೈಲಿಗೆ ಹೋಗ್ತಾರೆ ಅಂತ ಕೂಡ ಭವಿಷ್ಯವನ್ನು ನೋಡ್ತಿದ್ದಾರೆ.
ಪ್ರಮುಖವಾಗಿ ಇಲ್ಲಿ ಏನು ಬಗರ ತುಂಬ ಜಾಗದಲ್ಲಿ ಅರ್ಹ ಫಲಾನುಭವಿಗಳಿಗೆ ಅನ್ಯಾಯವಾಗಿದೆ. ಅರಣ್ಯ ನಾಶವಾಗಿರೋದ್ರಿಂದ ಡಿನೋಟಿಫಿಕೇಶನ್ ಅನ್ನ ತಕ್ಷಣ ರದ್ದು ಮಾಡ್ಬೇಕು ಅಂತ ಕೂಡ ಆಗ್ರಹಿಸಿತು. ಮತ್ತೆ ಸರ್ಕಾರಕ್ಕೇನು ಸರ್ಕಾರಕ್ಕೆ ಲೋಕಪಾಲ್ ಮಸೂದೆಯನ್ನ ಜಾರಿ ಮಾಡೋದು ನೀನ ವಿಷಯ ಅನ್ಸ್ತಾ ಇದೆ. ಲೋಕಪಾಲ್ ಮಸೂದೆ ಜಾರಿ ಕೊಟ್ಟು ಪ್ರಧಾನಿ ನರೇಂದ್ರ ಮೋದಿ ಮತ್ತು ವಿರೋಧ ಪಕ್ಷದ ನಾಯಕ ಅಂದ್ರೆ ಸಂಸದೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕೂಡ ನಾಟಕವಾಗ್ತಿದ್ದರಿಂದ ಎರಡೂ ಪಕ್ಷಗಳ ವಿರುದ್ಧ ಕೂಡ ಅವರು ಏನು ಹೆಸರು ಎಂದು ಹರಿಹಾಯ್ದ್ರು. ಹಾಗೆ ಈ ಸಂಗ್ರಾಮದ ಇನ್ನೊಬ್ಬ ಸದಸ್ಯ ಆಗಿದ್ದ ರಾಘವೇಂದ್ರ ಕುಸ್ತಿಗೆ ಕೂಡ ಮಾತನಾಡಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅರಣ್ಯ ನಾಶ ಆಗ್ತಾ ಇದೆ, ಒಂದ್ ವೇಳೆ ಅರಣ್ಯ ನಾಶವನ್ನ ದಿನ ಓಕೆ. ಧನ್ಯವಾದ ಸಂಧ್ಯಾ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಜನಸಂಗ್ರಾಮ ಪರಿಷತ್ ಸಂಸ್ಥಾಪಕರಾದಂತಹ ಎಸ್ ಆರ್ ಹಿರೇಮಠ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ತಾವೊಂದು ಆರೋಪ ಮಾಡಿದ್ದೀರಾ, ಮಾಜಿ ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪ ಅವರು ತಮ್ಮ ಅನುಯಾಯಿಗಳಿಗೆ ಅಕ್ರಮ ಡಿನೋಟಿಫಿಕೇಶನ್ ಮಾಡಿ ಹಂಚಿದ್ದಾರೆ ಅಂತ. ಯಾವಾಗ ನಡೆದಿರೋದು ಈ ಒಂದು ಅಕ್ರಮ ಡಿನೋಟಿಫಿಕೇಶನ್ ಸರ್? ಇಲ್ಲ, ನಂದು ಆರೋಪ ಏನಿದೆ ಅಂದ್ರೆ, ಹಲವಾರು ಅರಣ್ಯ ಭೂಮಿಗಳನ್ನ ಯಾವುದೇ ಕಾಯ್ದೆಯ ಏನಿದೆ ಅದು ಸಪೋರ್ಟ್ ಇರಲಾರದೆ, ನಾನು ಹೇಳ್ತಾ ಇರೋದು ಕೇಂದ್ರ ಸರ್ಕಾರದ್ದು ಮತ್ತು ಸುಪ್ರೀಂ ಕೋರ್ಟಿನ ಆದೇಶಗಳು ಉಲ್ಲಂಘನೆ ಮಾಡಿ ಅವರು ಅರಣ್ಯ ಭೂಮಿಯನ್ನು ಏನು ಮಾಡಿದ್ದಾರೆ, ಹಂಚಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾನೇನು ಕೇಳಿದೇನೆಂದ್ರೆ ಅದರದೊಂದು ಸ್ವತಂತ್ರ ತನಿಖೆ ಆಗಬೇಕು. ಯಾಕಂದ್ರೆ ಇಲ್ಲಿಯ ಜನ, ನಾವೇನು ಕ್ಷೇತ್ರದಲ್ಲಿ ವಿಸಿಟ್ ಮಾಡಿದೆವು ನಿನ್ನೆ ಹೊಸನಗರ ಏರಿಯಾ, ಯಾವುದರಿಂದ ಅವರು ಎಂ ಎಲ್ ಎ ಆಗಿದ್ರು, ಅವರೆಲ್ಲ ಏನ್ ಹೇಳ್ತಾರಂದ್ರೆ ಅವರ ಅನುಯಾಯಿಗಳು ಬಲಾಢ್ಯರು ಭೂಮಿ ಇದ್ದವರಿಗೆ ಮತ್ತೆ ಭೂಮಿ ಕೊಡಿಸಿದ್ದಾರೆ ಅಂತ. ನಾನು ಹೇಳಿದೆ ಅದು ನಿಮ್ಗೆ ಅನಿಸ್ತಿದ್ರೆ ನಿಮ್ಗೊಂದು ಉದಾಹರಣೆ ಕೊಡಿ ಅಂತ ಒಂದೆರಡು ಉದಾಹರಣೆ ಅವರು ಕೊಟ್ಟಿದ್ದಾರೆ ನನಗೆ. ಆದ್ರೆ ನಾನೇನು ಹೇಳೋದಂದ್ರೆ ಸರ್ಕಾರದವರು ಅದನ್ನ ತನಿಖೆ ಮಾಡಿಸ್ಬೇಕು. ಯಾಕಂದ್ರೆ ಸುಮಾರು 11,000 ಎಕರೆ ಜಮೀನು ಅರಣ್ಯ ಭೂಮಿ ಚೀಟಿ ಕೊಟ್ಟಿದ್ದಾರೆ. ನಿನ್ನೆ ನಾವೇನು ಒಂದು ಗಣಿಗಾರಿಕೆ ಇದಕ್ಕೆ ನೋಡ್ಲಿಕ್ಕೆ ಹೋಗಿದ್ದೆವು, ಅಲ್ಲಿ 50 ಎಕರೆ ಅರಣ್ಯವನ್ನು ಕಡಿದು ಸಾಗು ಮಾಡಿದ್ದು ನೋಡಿದೆವು ನಾವು. ಆದ್ರೆ ಅವರು ಬೇರೆ ಬೇರೆ ಹೇಳಿದ್ರು, ನನ್ನ ಕಡೆಗೆ ಆ ದಾಖಲಾತಿಗಳಿಲ್ಲ. ಅದ್ರ ಸಲುವಾಗಿ ನಾನು ಹೇಳ್ತಿದ್ರೆ ಸರ್ಕಾರ ಒಂದು ತನಿಖೆ ಮಾಡಬೇಕು. ಆ ಭೂಮಿ ಯಾರಿಗೆ ಹೋಗಿದೆ, ಈಗಾಗಲೇ ಭೂಮಿ ಇರೋರು ಯಾರಾದರೂ ಇದ್ದಾರೆ, ಅದನ್ನ ಸರ್ಕಾರ ಇದು ಮಾಡಬೇಕು. ಯಾಕಂದ್ರೆ ನಮ್ಮಂತ ಚಿಕ್ಕ ಸಂಸ್ಥೆಗಳಿಗೆ ಇವೆಲ್ಲ ಸಂಶೋಧನೆ ಮಾಡ್ಲಿಕ್ಕೆ ಪ್ರೋಬ್ ಮಾಡ್ಲಿಕ್ಕೆ ರಿಸೋರ್ಸ್ ಇರೋದಿಲ್ಲ, ಸರ್ಕಾರ ಇರೋದೇ ಅದ್ರ ಸಲುವಾಗಿ. ಆದ್ರೆ ಸಾಮಾನ್ಯ ಜನ ಯಾರು ಪ್ರಜಾಪ್ರಭುತ್ವದಲ್ಲಿ ಒಡೆಯರಿದ್ದಾರೆ, ಇವರು ಪಬ್ಲಿಕ್ ಸರ್ವೆಂಟ್ಸ್ ಇದ್ದಾರೆ, ಅವ್ರು ಕಾಗೋಡು ತಿಮ್ಮಪ್ಪ ಅವರು ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ನ್ಯಾಯಾಧೀಶ ಇರ್ಬೋದು, ಯಾರೇ ಇರ್ಬೋದು, ಅವರು ಎಲ್ಲಾದ್ರೂ ತಪ್ಪು ಮಾಡಿದಾರಂದ್ರೆ ಜನ ಧ್ವನಿ ಎತ್ತಬೇಕು, ಧ್ವನಿ ಎತ್ತಿದ್ದಾರೆ, ಅದಕ್ಕೆ ತನಿಖೆಯಾಗಿ ಅದು ಹೊರಗೆ ಬರಬೇಕು. ಯಾರ್ಯಾರಿಗೂ ಭೂಮಿ ಇದ್ದವರಿಗೆ ಕೊಟ್ಟಿದ್ರೆ ಕೂಡಲೇ ರದ್ದಾಗಬೇಕು. ಅದ್ರ ಬಗ್ಗೆ ಕಾಗೋಡು ತಿಮ್ಮಪ್ಪ ಅವರಿಗೆ ಕಾರ್ಯಾಚರಣೆ ಆಗ್ಬೇಕು. ಹಲೋ, ಓಕೆ, ಧನ್ಯವಾದ ಸರ್ ಸುದ್ದಿ ಟಿವಿ ಜೊತೆ ಮಾತನಾಡಿದ್ದಕ್ಕೆ. Thank you.